ನಿಮಗೇನಾದರೂ ಡಯಾಬಿಟಿಸ್ ಇದೆಯಾ? ಓ, ಡಯಾಬಿಟಿಸ್ ಇದ್ದರೆ ನೀವು ಅನ್ನ ತಿನ್ನಬಾರ್ದು. ಯಾಕಂತಂದರೆ ಅನ್ನ ತಿಂದರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಕೆಲವರು ಹೇಳಿದರೆ, ಇನ್ನೊಂದಿಷ್ಟು ಕೆಲವರು ಏನು ಹೇಳ್ತಾರೆ ಅಂತಂದರೆ, ನಿಮಗೆ ಡಯಾಬಿಟಿಸ್ ಇದೆ ಹಾಗಿದ್ದರೆ ನೀವು ರೈಸ್ ತಿನ್ಬೋದು, ಬಟ್ ವೈಟ್ ರೈಸ್ ಇದೆಯಲ್ಲ ಅದನ್ನು ಉಪಯೋಗಿಸ್ಬೇಡಿ, ಅದ್ರ ಬದಲಾಗಿ ನೀವು ರೆಡ್ ರೈಸನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ. ಇನ್ನೂ ಒಂದಿಷ್ಟು ಈಗೀಗ ಅಂತ ರೀಸೆಂಟಾಗಿ ಬಂದಿದೆ ಈ ಬ್ಲ್ಯಾಕ್ ರೈಸ್ ಅಂತ, ಕಪ್ಪಿಗೆ ಕರ್ರಗಿರ್ತಕ್ಕಂಥ ಒಂದು ರೈಸು, ಇದನ್ನು ಯೂಸ್ ಮಾಡಿದರೆ, ಈ ರೆಡ್ ರೈಸ್ ಆಗಲಿ ಬ್ಲ್ಯಾಕ್ ರೈಸ್ ಆಗಲಿ ಯೂಸ್ ಮಾಡಿದರೆ ನಿಮ್ಮ ಡಯಾಬಿಟಿಸ್ ಜಾಸ್ತಿ ಆಗಲ್ಲ, ಅದ್ರ ಜೊತೆಗೆ ಡಯಾಬಿಟಿಸ್ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅನ್ನೋದನ್ನು ನೋಡೋ ಒಂದು ಪ್ರಯತ್ನ ಮಾಡೋಣಂತೆ. ಮೊದಲನೇದಾಗಿರ್ತಕ್ಕಂಥದ್ದು, ಈ ಅನ್ನ ನಾವು ಏನು ಪ್ರತಿದಿನ ಉಪಯೋಗಿಸ್ತೀವಲ್ಲ ಅನ್ನ, ಈ ಅನ್ನವನ್ನು ನಾವು ತಯಾರು ಮಾಡಿದ ಯಾವುದರಿಂದ, ಅಕ್ಕಿಯಿಂದ. ಅಕ್ಕಿಯನ್ನು ಬೇಯಿಸ್ಬಿಟ್ಟು ಅನ್ನ ತಯಾರು ಮಾಡ್ತೀವಿ. ಈ ಅಕ್ಕಿ ಯಾವುದರಿಂದ ಬರುತ್ತೆ? ಅಕ್ಕಿ ಬರ್ತಕ್ಕಂಥದ್ದು ಭತ್ತದಿಂದ. ಸರಿ, ಭಸ್ನದ ಭತ್ತ, ಈ ಭತ್ತದಲ್ಲಿ ಭತ್ತದಿಂದ ಅನ್ನ ಬರುತ್ತೆ, ಅಕ್ಕಿ ಬರುತ್ತೆ. ಸೊ ಭತ್ತದಲ್ಲಿ ಏನಿದೆ ಅಂತ ನೋಡೋದಾದರೆ 50% ಕಾರ್ಬೋಹೈಡ್ರೇಟ್ ಇರುತ್ತೆ, ಇನ್ನು 50%ನಲ್ಲಿ ಅತಿ ಹೆಚ್ಚಾಗಿ ನಮಗೆ ಫೈಬರ್ ಅಂಶ ಇರ್ತದೆ. ಆ ರೀತಿ ನೋಡೋದಾದರೆ ಭತ್ತ ಅನ್ನೋದು ತುಂಬ ಆರೋಗ್ಯಕರ, ಯಾಕಂದರೆ ಅತಿ ಹೆಚ್ಚು ಫೈಬರ್ ಇರುತ್ತೆ ಅಂತ ಹೇಳಬೇಕು. ಬಟ್ ಆದರೆ ನಾವು ಭತ್ತ ತಿನ್ನಲಿಕ್ಕಾಗತ್ತಾ? ಆಗಲ್ಲ, ಅಸಾಧ್ಯ. ಈ ಪ್ರಾಣಿಗಳು, ಕ್ರಿಮಿಕೀಟಗಳು ಭತ್ತನ ತಿನ್ಬೋದು ಹೊತ್ತು ಮನುಷ್ಯ ಭತ್ತ ತಿನ್ನಲಿಕ್ಕಾಗೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಔಟರ್ ಮೋಸ್ಟ್ ಲೇಯರ್ ಅದ್ರ ಮೇಲಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ಉಳಿದಿದ್ದನ್ನು ನಾವು ಬೇಯಿಸ್ಕೊಂಡು ತಿಂತೀವಿ. ಸರಿ, ಈ ಸಿಪ್ಪೆಯನ್ನು ತೆಗೆದಾಗ ಏನು ಸಿಗುತ್ತಲ್ಲ ಅದನ್ನು ನಾವು ಅಕ್ಕಿ ಅಂತ ಕರಿತೀವಿ. ಅದರಲ್ಲೂ ಕೂಡ ಪಾಲಿಶ್ ಆಗ್ದಲೇ ಬ್ರ್ಯಾನ್ ಲೇಯರನ್ನು ತೆಗೆದಲೇ ಮಾಡ್ತಕ್ಕಂಥ ಒಂದು ಅಕ್ಕಿ ಏನಿದೆಯಲ್ಲ ಅದನ್ನು ರೆಡ್ ರೈಸ್ ಅಂತ ಹೇಳ್ತೀವಿ. ಸೊ ರೆಡ್ ರೈಸ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ರೈಸ್ ಆಗಿರ್ಬೋದು, ಪಾಲಿಶ್ ಆಗಿರೋದಿಲ್ಲ. ಸೊ ಈ ರೀತಿ ಆಗಿರ್ತಕ್ಕಂಥ ರೆಡ್ ರೈಸಿನಲ್ಲಿ 70% ಕಾರ್ಬೋಹೈಡ್ರೇಟ್ ಅಂಶ ಇರ್ತದೆ. ಸೊ ನೆಕ್ಸ್ಟ್, ಇನ್ನೂ ಮುಂದುವರೆದ್ಬಿಟ್ಟು ಏನು ಮಾಡ್ತೀವಿ ನಾವು, ಕಂಪ್ಲೀಟಾಗಿ ಪಾಲಿಶ್ ಮಾಡಿಬಿಟ್ಟು ವೈಟ್ ಮಾಡಿಬಿಟ್ಟು ಬಿಳಿ ಅಕ್ಕಿನ ತಿಂತೀವಿ. ಇದರಲ್ಲಿ ಏನಿರುತ್ತೆ ಅಂತ ನೋಡೋದಾದರೆ, ಇನ್ನೊಂದು ಲೇಯರ್, ಔಟರ್ ಲೇಯರ್ ಹೊರಗಡೆ ಹೋಗೋದ್ರಿಂದ ಫೈಬರ್ ಅಂಶ ಇನ್ನೂ ಸ್ವಲ್ಪ ಕಡಿಮೆ ಆಗಿಬಿಟ್ಟು ನಮಗೆ ಕಾರ್ಬೋಹೈಡ್ರೇಟ್ ಅರೌಂಡ್ 80%, ಶೇಕಡ 80% ಕಾರ್ಬೋಹೈಡ್ರೇಟ್ ಈ ವೈಟ್ ರೈಸಲ್ಲಿ ಇರ್ತದೆ. ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಏನಂತಂದರೆ, ರೆಡ್ ರೈಸ್ ತಿನ್ನಬೇಕು ಅಥವಾ ವೈಟ್ ರೈಸ್ ತಿನ್ನಬೇಕು, ಯಾವುದು ಅಂತ ಹೇಳ್ಬಿಟ್ಟು. ಈಗ ವೈಟ್ ರೈಸಲ್ಲಿ 80% ಕಾರ್ಬೋಹೈಡ್ರೇಟ್ ಇರುತ್ತೆ ಅಂತಂದರೆ, ಈ ಒಂದು ರೆಡ್ ರೈಸ್ನಲ್ಲಿ 70% ಕಾರ್ಬೋಹೈಡ್ರೇಟ್, ಅಂದರೆ ಡಿಫ್ರೆನ್ಸ್ ಅಂತ ನೋಡಿದ್ರೆ ಎಷ್ಟು ಪರ್ಸೆಂಟ್ ಇದೆ? ಕೇವಲ 10% ಕಾರ್ಬೋಹೈಡ್ರೇಟ್ ಡಿಫ್ರೆನ್ಸ್ ಇದೆ. ಅದು ಬಿಟ್ಟರೆ ಇವೆರಡರಲ್ಲೂ ಕೂಡ ಮ್ಯಾಕ್ಸಿಮಮ್ ಕಾರ್ಬೋಹೈಡ್ರೇಟೇ ಇರ್ತಕ್ಕಂಥದ್ದು. ಜನ ಹೇಳ್ತಕ್ಕಂಥದ್ದು ಏನೊಂದು, ಇವರು ಡಯಟೀಷಿಯನ್ನು, ನ್ಯೂಟ್ರಿಷನಿಸ್ಟು, ಡಾಕ್ಟರ್ಸು, ಇವರೆಲ್ಲ ಎಕ್ಸ್ಪರ್ಟ್ಸ್ ಅಂತ ಏನು ಹೇಳ್ತಾರೆ, ಏನು ಹೇಳೋದು ಬೆನಿಫಿಟ್ಸ್ ಇದೆ ಅಂತಂತಾರಲ್ಲ, ಯಾವ ರೀತಿ ಬೆನಿಫಿಟ್ಸು ಮೊದಲನೇದಾಗಿ ನೋಡೋಣ. ಇವ್ರು ಹೇಳ್ತಕ್ಕಂಥ ಒಂದು ಬೆನಿಫಿಟ್ಸು, ಸೊ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ ಅದರಲ್ಲಿ ವೈಟ್ ರೈಸಲ್ಲಿ ಅಂತ ಹೇಳ್ತಾರೆ. ಎಷ್ಟು ಪರ್ಸೆಂಟ್ ಜಾಸ್ತಿ ಇದೆ ಅಂದರೆ 10% ಜಾಸ್ತಿ. ಸೊ ಹೇಳಿದಾಗ 10% ಕಾರ್ಬೋಹೈಡ್ರೇಟು ಬಿಳಿ ಅಕ್ಕಿನಲ್ಲಿರ್ತಕ್ಕಂಥದ್ದು ಅದು ಸತ್ಯ, ಒಂದನೇದಾಗಿ ಸತ್ಯ ಅದು. ಎರಡನೇ ಸತ್ಯ ಏನಂತಂದರೆ, ಫೈಬರ್ ಅಂಶ ಜಾಸ್ತಿ ಇರುತ್ತೆ ಯಾವುದರಲ್ಲಿ? ರೆಡ್ ರೈಸಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ವೈಟ್ ರೈಸಲ್ಲಿ ಫೈಬರ್ ಅಂಶ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಎಷ್ಟು ಡಿಫ್ರೆನ್ಸ್ ಬರ್ಬೋದು ಅಂತಂದರೆ, ನಾವಿಲ್ಲೇನು ಕಾರ್ಬೋಹೈಡ್ರೇಟ್ 10% ಜಾಸ್ತಿ ಇದೆ ಅಂತಲ್ಲ, ಆ ಒಂದು ಡಿಫ್ರೆನ್ಸೇ ಈ ಫೈಬರ್ನಲ್ಲೂ ಕಾಣ್ತಕ್ಕಂಥದ್ದು. ಕಾರ್ಬೋಹೈಡ್ರೇಟ್ 10% ಜಾಸ್ತಿ ಆಯಿತು ವೈಟ್ ರೈಸಲ್ಲಿ, ಬಟ್ ಹಾಗೆ 10% ಫೈಬರ್ ಅಂಶ ಕಡಿಮೆ ಆಗುತ್ತೆ ಈ ವೈಟ್ ರೈಸ್ನಲ್ಲಿ, ಇದು ಕೂಡ ಸತ್ಯನೇ. ಸೊ ಮೂರನೇದಾಗಿ ಏನಂತಂದರೆ, ಈ ರೆಡ್ ರೈಸ ತುಂಬ ಹಾರ್ಡ್ ಇರುತ್ತೆ, ಹಗಿಲಿಕ್ಕೆ ಆಗಲ್ಲ. ಬ್ರ್ಯಾನ್ ಲೇಯರ್, ಔಟರ್ ಮೋಸ್ಟ್ ಲೇಯರ್ ಇರೋದ್ರಿಂದ ಏನಾಗುತ್ತೆ, ತುಂಬ ಹಾರ್ಡ್ ಇರುತ್ತೆ. ಬೇಯಿಸಿದ್ರು ಕೂಡ ಚೆನ್ನಾಗಿ ಹಗಿಬೇಕಾಗುತ್ತೆ. ತುಂಬ ಹಗದು ತಿನ್ನಬೇಕಾಗಿರೋದ್ರಿಂದ ಏನಾಗುತ್ತೆ, ನಾವು ತಿಂತಕ್ಕಂಥ ಒಂದು ಕ್ವಾಂಟಿಟಿ, ಪ್ರಮಾಣ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ. ವೈಟ್ ರೈಸ್ ಸಿಗೋದಕ್ಕೆ ಕಂಪೇರ್ ಮಾಡಿದರೆ ನೀವು ವೈಟ್ ರೈಸ್ ಇಷ್ಟು ತಿಂತೀರಾ ಅಂದರೆ, ರೆಡ್ ರೈಸ್ನು ಅಷ್ಟೇ ಪ್ರಮಾಣದಲ್ಲಿ ತಿನ್ನಲಿಕ್ಕಾಗಲ್ಲ, ಹಾರ್ಡ್ ಇರುತ್ತೆ, ಜಾಸ್ತಿ ಹಗಿಬೇಕಾಗುತ್ತೆ. ಈ ಮೂರು ಕೂಡ ಸತ್ಯ. ಬಟ್ ಇದರಿಂದ, ಈ ಮೂರು ಸತ್ಯದಿಂದ ನಮಗೆ ತುಂಬಾ ಬೆನಿಫಿಟ್ ಇದೆಯಾ ಅಂತ ನೋಡೋದಾದರೆ, ಮೊದಲನೇದು ಏನು ಹೇಳಿದ್ರು ಅವರು, ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರುತ್ತೆ ವೈಟ್ ರೈಸಲ್ಲಿ. ಎಷ್ಟು ಜಾಸ್ತಿ? ರೆಡ್ ರೈಸ್ಗಿಂತ 10% ಜಾಸ್ತಿ. ಸರಿ, 10% ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ನಾವು ಪರ್ಯಾಯವಾಗಿ ವೈಟ್ ರೈಸನ್ನು ಬಿಟ್ಬಿಟ್ಟು ರೆಡ್ ರೈಸನ್ನು ತಿನ್ನೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ. ನೀವು ರೆಡ್ ರೈಸನ್ನೇ ತಿನ್ನಬೇಕು, ವೈಟ್ ರೈಸ್ ತಿನ್ನಬಾರ್ದು ಅನ್ನತ್ತ ಅನ್ನೋದಿದ್ದರೆ ಅದರಲ್ಲಿ ಝೀರೋ ಇದಿರಬೇಕಾಯಿತು, ಕಾರ್ಬೋಹೈಡ್ರೇಟೇ ಇರಬಾರ್ದಾಗಿತ್ತು, ಝೀರೋ ಅವಾಗ ಯೂಸ್ ಮಾಡಬಾರ್ದಾಗಿತ್ತು, ಅಥವಾ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ರೆಡ್ ರೈಸಲ್ಲಿ ಅನ್ನೋದಾಗಿದ್ದರೂ ಕೂಡ ನೀವು ರೆಡ್ ರೈಸನ್ನು ಯೂಸ್ ಮಾಡ್ಬೋದಾಗಿತ್ತು. ಅದು ಎರಡೂ ಇಲ್ಲ. ಅದ್ರ ಜೊತೆಗೆ ಏನಂತಂದರೆ, ಡಯಾಬಿಟಿಸನ್ನು ಕಮ್ಮಿ ಮಾಡಿಬಿಡುತ್ತೆ, ಡಯಾಬಿಟಿಸನ್ನು ಕಡಿಮೆ ಮಾಡ್ತಿಲ್ಲ, ಸಾಧ್ಯ ಇಲ್ಲ. ಡಯಾಬಿಟಿಸ್, ರೆಡ್ ರೈಸ್ ತಿನ್ನೋದ್ರಿಂದ ಡಯಾಬಿಟಿಸ್ ಕಮ್ಮಿ ಆಗಲ್ಲ. ಕಡಿಮೆ ಆದರೂ ಕೂಡ ಈ 10% ಏನು ಡಿಫ್ರೆನ್ಸ್ ಇದೆಯಲ್ಲ, ಆ 10% ಅಷ್ಟೇ ವೇರಿಯೇಷನ್ ಆಗುತ್ತೆ. ಅಂದರೆ ವೈಟ್ ರೈಸ್ ತಿಂದರೆ ಒಂದು 10% ಜಾಸ್ತಿ ಆಗ್ಬೋದು, ರೆಡ್ ರೈಸ್ ತಿಂದರೆ ಒಂದು 10%, ಅಂದರೆ ನಿಮ್ಮ ಶುಗರ್ ಲೆವೆಲ್ 300 ಬರುತ್ತೆ ಅನ್ನೋದಾದರೆ, ನೀವು ರೆಡ್ ರೈಸ್ ತಿನ್ನೋದ್ರಿಂದ ಒಂದು 30 ಕಡಿಮೆ ಆಗ್ಬೋದು, ಅಂದರೆ 270 ಬರ್ಬೋದು ಹೊರತು ಶುಗರ್ ಲೆವೆಲ್ ನಾರ್ಮಲ್ ಆಗಲಿಕ್ಕೆ ಸಾಧ್ಯತೆ ಏನಿಲ್ಲ. ಅದ್ರ ಜೊತೆಗೆ ನೀವು ರೆಡ್ ರೈಸ್ ತಿಂದುಬಿಟ್ರೆ ನಿಮಗೆ ಡಯಾಬಿಟಿಸ್ ಬರೋದೇ ಇಲ್ಲ ಅಂತ ಇರೋದು, ಅದು ಕೂಡ ಶುದ್ಧ ಸುಳ್ಳು. ಕೇವಲ 10% ಮಾತ್ರ ಡಿಫ್ರೆನ್ಸ್ ಆಗುತ್ತೆ, ಇದು ಸತ್ಯ. ಎರಡನೇದಾಗಿ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಫೈಬರ್, ಫೈಬರ್ ಅಂತ ಬಂದಾಗ ಅದು ಕೂಡ ಪರ್ಸೆಂಟೇಜ್ ವೈಸ್ ಹೇಳೋದಾದರೆ, ಇಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಮಾಡಿ ಜಾಸ್ತಿ ಆಗೋದ್ರಿಂದ ಫೈಬರ್ ಅಂಶ ಕಮ್ಮಿ ಆಗಿರುತ್ತೆ. ಎಷ್ಟು ಪರ್ಸೆಂಟು? 10% ಮಾತ್ರ ಒಂದು ಕಮ್ಮಿ ಆಗಿರ್ತದೆ.
ಸರಿ, ಅದನ್ನು ಕಾಂಪೆನ್ಸೇಟ್ ಮಾಡಲಿಕ್ಕೆ ಬೇರೆ ದಾರಿ ಇಲ್ಲ, ನಾವು ರೆಡ್ ರೈಸ್ ತಿನ್ನಬೇಕಾ? ಒಂದು 10% ಕಾರ್ ಫೈಬರ್ ಅಂಶಕ್ಕೋಸ್ಕರ ನಾವು ವೈಟ್ ರೈಸನ್ನು ಬಿಟ್ಟು ರೆಡ್ ರೈಸ್ ತಿನ್ನಬೇಕಾ? ರೆಡ್ ರೈಸ್ ಇದೆಯಾ ತಿನ್ನಿ ಪರವಾಗಿಲ್ಲ, ಬಟ್ ಆದರೆ ಅದು ಆರೋಗ್ಯಕ್ಕೆ ಅಂತಲೇ ತಿನ್ನೋದ್ರಲ್ಲಿ ಒಂದು ಅರ್ಥ ಇಲ್ಲ. ಅದಕ್ಕೆ ಏನು ಮಾಡೋದು, ಆಲ್ಟರ್ನೇಟಾಗಿ ಏನು ಮಾಡ್ಬೋದು ಅಂತ ಅಂದರೆ, ನೀವು ವೈಟ್ ರೈಸನ್ನು ಯೂಸ್ ಮಾಡಿ, ಬಟ್ ಅದ್ರ ಜೊತೆಗೆ ಒಂದು ಹಿಡಿಯಷ್ಟು, ಪ್ರತಿ ಊಟ ಮಾಡ್ತಕ್ಕಂಥ ಸಮಯದಲ್ಲಿ ಒಂದು ಹಿಡಿಯಷ್ಟು ವೆಜಿಟೇಬಲ್ಸನ್ನು, ತರಕಾರಿಯನ್ನು ಮತ್ತು ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಏನಾಗುತ್ತೆ, ಈ 10% ಏನು ಡಿಫ್ರೆನ್ಸ್ ಇದೆಲ್ಲ ಅದು ಕಂಪ್ಲೀಟಾಗಿ ಕಾಂಪೆನ್ಸೇಟ್ ಆಗುತ್ತೆ. ಇನ್ನೂ ಬೆಟರ್, ಇನ್ನೂ ಸ್ವಲ್ಪ ಫೈಬರ್ ಅಂಶ ನಿಮಗೆ ಜಾಸ್ತಿ ಸಿಗುತ್ತೆ. ಆವಾಗ ಈವನ್ ವೈಟ್ ರೈಸ್ ತಿಂದರೂ ಕೂಡ ಒಂದು ಹಿಡಿಯಷ್ಟು ನೀವು ತರಕಾರಿ ಮತ್ತು ಸೊಪ್ಪನ್ನು ಸಿ ಯೂಸ್ ಮಾಡಿದಾಗ. ಸೊ ಹಾಗಾಗಿ ವೈಟ್ ರೈಸ್ ಪರ್ಯಾಯವಾಗಿ ಫೈಬರ್ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ರೆಡ್ ರೈಸ್ ತಿನ್ನೋ ಒಂದು ಅವಶ್ಯಕತೆ ಇಲ್ಲ, ಒಂದು ಹಿಡಿಯಷ್ಟು ಜಾಸ್ತಿ ತರಕಾರಿ ತಿಂದರೆ ಸಾಕು. ಮೂರನೇದು ಏನಂತಂದರೆ, ಕ್ವಾಂಟಿಟಿ ಇಲ್ಲ ಸರ್, ನೀವು ಹೇಳಿದ್ರಲ್ಲ ಹಾಗೆ ನಾವು ರೆಡ್ ರೈಸ್ ಆದರೆ ಸ್ವಲ್ಪ ತಿಂತೀವಿ, ವೈಟ್ ರೈಸ್ ಆದರೆ ಜಾಸ್ತಿ ತಿಂದುಬಿಡ್ತೀವಿ ಅಂತೀರಿ, ಅದು ಸತ್ಯ. ಬಟ್ ಆದರೆ ಅದನ್ನು ನೀವೇ ತಿಳ್ಕೊಂಡು ನೀವೇ ಕಡಿಮೆ ಮಾಡ್ಕೋಬೋದು. ವೈಟ್ ರೈಸನ್ನು ನಾವು ಜಾಸ್ತಿ ಇಲ್ಲ, ನಾನು ಒಂದು ಪ್ರಮಾಣ, ಒಂದು ಲಿಮಿಟ್ ಮಾಡ್ಕೊಳ್ಳಿ, ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿ. ಅದ್ರ ಜೊತೆಗೆ ನಾನು ಹೇಳಿದೆ, ಯಾವಾಗ ನೀವು ತರಕಾರಿನ ಜಾಸ್ತಿ ಆ್ಯಡ್ ಮಾಡ್ಕೊತೀರೋ ಆಟೋಮೆಟಿಕ್ಕಾಗಿ ರೈಸ್ ಕ್ವಾಂಟಿಟಿ ನಿಮ್ಮದು ಕಡಿಮೆ ಆಗೇ ಆಗುತ್ತೆ. ಸೊ ಹಾಗಾಗಿ ನಿಮಗೆ ರೆಡ್ ರೈಸ್ ಸಿಗ್ತಾ ಇದೆಯಾ, ಅಥವಾ ನೀವು ಬೆಳೀತಾ ಇದ್ದೀರಾ, ಯಾರು ತಂದುಕೊಡ್ತಾ ಇದ್ದಾರೆ, ನೀವು ರೆಡ್ ರೈಸ್ ತಿನ್ನಿ, ತಪ್ಪೇನಿಲ್ಲ. ಬಟ್ ಆದರೆ ಇವರು ಹೇಳೋ ಥರ ರೆಡ್ ರೈಸ್ ತಿಂದುಬಿಟ್ರೆ ನಿಮಗೆ ಶುಗರ್ ಲೆವೆಲ್ ಫುಲ್ ಕಡಿಮೆ ಆಗಿಬಿಡುತ್ತೆ, ಅಥವಾ ಶುಗರ್ ಬರೋದಿಲ್ಲ, ಅಥವಾ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ, ಎಲ್ಲೆಲ್ಲಿಂದನೂ ರೆಡ್ ರೈಸ್ ತರಿಸಿ ತಿನ್ನತಕ್ಕಂಥದ್ದು ಏನು ಒಳ್ಳೇದಿಲ್ಲ. ಯಾಕಂದರೆ ಈಗೀಗ ಬೆಳೀತಕ್ಕಂಥ ರೆಡ್ ರೈಸಿಗೆ ಕೂಡ ಇಷ್ಟೊಂದು ಪೆಸ್ಟಿಸೈಡ್ಸ್ ಅಂತಿಂಥದ್ದನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ, ನೀವು ಯಾವುದೇ ರೆಡ್ ರೈಸ್ ತಿನ್ನಿ ಅಥವಾ ವೈಟ್ ರೈಸ್ ತಿನ್ನಿ ಅಥವಾ ಬ್ಲ್ಯಾಕ್ ರೈಸ್ ತಿನ್ನಿ, ಅದ್ರ ಜೊತೆಗೆ ಒಂದು ಹಿಡಿಯಷ್ಟು, ಒಂದು ಫುಲ್ ದೊಡ್ಡ ಒಂದು ಹಿಡಿಯಷ್ಟು ನೀವು ದೊಡ್ಡ ಬೌಲಷ್ಟು ತರಕಾರಿಯನ್ನು ಉಪಯೋಗಿಸಿದ್ರೆ ಕಂಪ್ಲೀಟಾಗಿ ಕಾಂಪೆನ್ಸೇಟಾಗಿ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ನಿಮ್ಮ ಶುಗರ್ ಲೆವೆಲ್ಲು ಕಂಟ್ರೋಲ್ ಆಗುತ್ತೆ. ಈ ವಿಡಿಯೋಸ್ಗಳಲ್ಲಿ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ವೀಡಿಯೋಸ್ ಏನು ಬರ್ತಿರ್ತವೆ, ಈ ರೈಸು ಆ ರೈಸು ಹಾಗೆ ಹೇಗೆ ಅಂತ ಹೇಳ್ಕೊಂಡು ಅರ್ಧಂಬರ್ಧ ನಾಲೆಡ್ಜ್ ಇರ್ತಕ್ಕಂಥ ಮಾಡ್ತಕ್ಕಂಥ ಈ ಒಂದು ವೀಡಿಯೋಸ್, ಯಾವುದೇ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇರಲ್ಲ, ಫೈಬರ್ ಇದೆ ನಾಳೆ 10% ಅಷ್ಟೇ ಡಿಫ್ರೆನ್ಸು, ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ ಅಂತ ಇಲ್ಲ, 10% ಅಷ್ಟೇ ಜಾಸ್ತಿ ಇರುತ್ತೆ ವೈಟ್ ರೈಸಲ್ಲಿ. ಈ ವೈಜ್ಞಾನಿಕವಾದ ಎಕ್ಸ್ಪ್ಲನೇಷನ್ ಕೊಡೋದಲ್ಲೇ ಮಾಡ್ತಕ್ಕಂಥದ್ದು, ಅರ್ಧ ಸತ್ಯ ತಿಳಿಸ್ತಕ್ಕಂಥದ್ದು, ಅರ್ಧ ನಾಲೆಡ್ಜ್ ಇಟ್ಕೊಂಡು ಮಾಡ್ತಕ್ಕಂಥ ವೀಡಿಯೋಸು ತುಂಬ ಡೇಂಜರ್. ಡಯಾಬಿಟೀಸ್ಗಿಂತ ಈ ರೀತಿ ವೀಡಿಯೋಸ್ ಮಾಡೋರೇ ಡೇಂಜರಸ್ ಅಂತ ಅನಿಸುತ್ತೆ ನನಗೆ. ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ, ನಮಸ್ಕಾರ.